ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು, ಸ್ವಲ್ಪ 2-3 ದಿನದಿಂದ ತುಂಬಾ ಕೆಲಸ ಇತ್ತು, ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂತೇಳಿದ್ರೆ ಮೊನ್ನೆ ನಾನು ತೋರಿಸ್ದಾಗೆ ಕೆರೆ ಮಣ್ಣೆಲ್ಲ ಹೊಡೆದಿದ್ರಿ. ಆ ಒಂದು ಮಣ್ಣ ಹಾಕಿ ತೋಟಕ್ಕೆ ಹಾಕಿ ಅದನ್ನು ಅರಳಿ ಅದು ಎಂಟಿಗಳು ಹೊಡೆದು ಇಷ್ಟು ದಿನ ಆಯಿತು. ಅದಕ್ಕೋಸ್ಕರ ಲಾಗ್ ಮಾಡೋಕ್ಕಾಗಿಲ್ಲ. ನಮ್ಮ ಕೈಯಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಗುಣಿಗಳಲ್ಲಿದ್ದಾವೆ ನೋಡಿ, ಎಲ್ಲ ಇದಾವೆ. ಅಂದರೆ ನೋಡಿ, ಎಲ್ಲ ನಿನ್ನೆ ತಾನೇ ಮಳೆ ಬಿತ್ತು, ಎಲ್ಲ ಕರಗಿದೆ. ಎಂಟಿಗಳೆಲ್ಲ ಕರ್ಕೊ ಕ್ಲೀನಾಗಿ ಕರಗಿದೆ. ನಿನ್ನೆ ಅಂತೂ ತುಂಬ ಚೆನ್ನಾಗಿ ಮಳೆ ಬಿತ್ತು ನಮಗೆ. ಮಳೆ ಬೀಳೋದು ಒಳ್ಳೆಯದಕ್ಕೆ. ಯಾರು ಖುಷಿಯಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂದರೆ ಮಳೆ ಅಂದರೆ ಅಷ್ಟು ಇಷ್ಟ ನಮ್ಮ ರೈತರಿಗೆ ಅಲ್ವಾ. ಮಳೆ ಇದ್ರೇ ಬೆಳೆ. ಹಾಗೆ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂತೇಳಿದ್ರೆ ತುಂಬ ದಿನ ಮುಂಚೆನೇ ನಾನು ತೋರಿಸ್ಬೇಕಾಗಿತ್ತು, ಆದರೆ ಈಗ ನಾನು ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತೇಳಿದ್ರೆ ಒಂದು ನೋಟ್ ಬ್ಯಾನ್. ಒಂದು ನೋಟ್ ಬ್ಯಾನ್ ಆದಾಗ ಅದಕ್ಕಿಂತ ಮುಂಚೆ ಒಂದು 2-3 ತಿಂಗಳ ಹಿಂದೆ ಇರಬೇಕು. ಆವಾಗ ನಾನು ಈ ಒಂದು ಗುಡಿಸಲಲ್ಲಿ 1,000 ರೂಪಾಯಿ ನೋಟ್ನ ಇಕ್ಕಿದ್ದೆ, ಅಂದರೆ ಹಾಸಿಗೆ ಕೆಳಗಡೆ ಇಕ್ಕಿದ್ದೆ. ಆಲ್ಮೋಸ್ಟು ಹಾಸಿಗೆ ಕೆಳಗಡೆ ಇಕ್ಕಿದಾಗ ಅದು ಇಕ್ಕಿದ್ದು ನನಗೆ ಮರ್ತೋಗಿದೆ, ಅಂದರೆ ನೋಟ್ ಅಲ್ಲಿ ಇಕ್ಕಿದ್ದೀನಿ ಅನ್ನೋದು ಕೂಡ ನನಗೆ ಮರ್ತೋಗಿದೆ. ಅದಾದಮೇಲೆ ನೋಟ್ ಬ್ಯಾನ್ ಆಗಿ ಎಲ್ಲ ಒಂದು ಹಳೆ ನೋಟುಗಳೆಲ್ಲ ಕೊಟ್ಟು ತಿರ್ಗ ಹೊಸ ನೋಟುಗಳು ಇಸ್ಕೊತಾರಲ್ವಾ, ಅದೆಲ್ಲ ಮುಗಿದು ಸುಮಾರು ಒಂದು 2-3 ತಿಂಗಳಾದಮೇಲೆ ಈ ಕ್ಲೀನ್ ಮಾಡೋವಾಗ ನನಗೆ ಸಿಕ್ತು 1,000 ರೂಪಾಯಿ. ಆವಾಗ ತುಂಬ ನನಗೇನು ಬೇಜಾರಾಗಿಲ್ಲ, ತುಂಬ ಖುಷಿಯಾಯಿತು. ಯಾಕಂತೇಳಿದ್ರೆ ಹಳೆ ನೋಟ್ನ ತಿರ್ಗಾ ನಾನು ನೋಡಿದ್ನಲ್ಲ, ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು ನನಗೆ. 1,000 ರೂಪಾಯಿ ಕಳ್ಕೊಂಡೆ, 1,000 ರೂಪಾಯಿ ನನಗೆ ಲಾಸ್ ಆಯಿತು ಅನ್ನೋ ಒಂದು ಬೇಜಾರು ನನಗಾಗಿಲ್ಲ. ಆದರೆ 1,000 ರೂಪಾಯಿ ತಿರ್ಗಾ ಹಳೆ ನೋಟ್ನ ನಾವು ನೋಡ್ತಿರೋದು ಊಹೆ ಇರಲಿಲ್ಲ, ಆದರೆ ಹಳೆ ನೋಟ್ ನೋಡಿದ್ನಲ್ಲ ಅಂತ ತುಂಬಾ ಖುಷಿಯಾಗಿದೆ. ಯಾಕಂತೇಳಿದ್ರೆ ಆ ಒಂದು ನೋಟಲ್ಲಿ ಅದು ಏನಿದೆ ಅನ್ನೋ ಇಲ್ಲ ಗೊತ್ತಿಲ್ಲ. ಮುಂಚೆ ಒಂದು ನಾವು ಚಿಕ್ಕ ಹುಡುಗರಲ್ಲಿ ಒಂದು ಏನಪ್ಪ ಅಂತೇಳಿದ್ರೆ, ನಾವು ಚಿಕ್ಕ ಹುಡುಗರಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ಗೂ ನಾವು ಸ್ಕೂಲ್ಗೆ ಹೋಗೋವಾಗೆಲ್ಲ ಮನೆಯಲ್ಲಿ 1 ರೂಪಾಯಿ 2 ರೂಪಾಯಿ ಪಾಕೆಟ್ ಮನಿನ ಕೊಡೋರು, ಅಂದರೆ ಖರ್ಚು ಮಾಡೋದಕ್ಕೆ. ಸ್ಕೂಲ್ಗೆ ಹೋದರೆ ಮಧ್ಯಾಹ್ನ ಹೊತ್ತು ಊಟಕ್ಕೆ ಬಿಡ್ತಾರಲ್ವ, ಆವಾಗ ತಿಂಡಿ ತಗೊಂಡು ತಿನ್ನೋದಕ್ಕೆ ಅಂತ 1 ರೂಪಾಯಿ 2 ರೂಪಾಯಿ ಕೊಡೋರು. ಆಗ ಆ ಒಂದು ವಯಸ್ಸಿಗೆ ನಾವೇನಾದರೂ 1,000 ರೂಪಾಯಿ ನೋಟ್ನ ನಾವು ನೋಡಿದ್ರೆ ಅದು ಕೋಟ್ಯಾಧಿಪತಿಗಳು ಇರ್ಬೋದು ಅಂದ್ಕೊತಾ ಇದ್ರಿ. ಯಾಕಂದರೆ ಆ ಒಂದು ನೋಟಿಗೆ ಅಷ್ಟು ಮರ್ಯಾದೆ ಇತ್ತು ಆ ಒಂದು ಕಾಲಕ್ಕೆ. ಆ ಥರ ಒಂದು ಕೋಟ್ಯಾಧಿಪತಿ ಆಗಿರ್ಬೋದು ಅವರು ಅಂತ ಊಹೆ ಕೂಡ ಇತ್ತು ಆ ಒಂದು ವಯಸ್ಸಲ್ಲಿ. ಇವತ್ತಿನ ದಿನ 2,000 ರೂಪಾಯಿ ನೋಟು ಇದ್ದಿರೂ ಅದಕ್ಕೆ ಬೆಲೆನೇ ಇಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಆರಾಮಾಗಿದೆ ನಮ್ಮ ಕಡೆ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಣಕ್ಕಾಯಿ ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ. ತುಂಬ ಜೇನು ರಸ ಇರೋದಂದರೆ ಈ ಒಂದು ಕಣಕದು ಹೂವನ ಅಂತಲೇ ಹೇಳ್ಬೋದು. ಹೊಂಗೆ ಹೂವು ನೋಡಿ, ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ನಾವೆಲ್ಲ ಮೊದಲೆಲ್ಲ ಅಂದ್ಕೊಂಡಿದ್ದೇನಪ್ಪ ಅಂತೇಳಿದ್ರೆ ರಾಯಲ್ ಲೈಫ್ ಅಂದರೆ ತುಂಬಾ ಎಲ್ಲರೂ ಇಷ್ಟಪಡ್ತಾಯಿದ್ರಿ, ನಾವು ಕೂಡ ಇಷ್ಟಪಡ್ತಾಯಿದ್ರಿ. ಆದರೆ ನಿಜವಾದ ರಾಯಲ್ ಲೈಫು ಅದಲ್ಲ ಫ್ರೆಂಡ್ಸ್. ಇವತ್ತಿನ ದಿನ ಗೊತ್ತಾಗ್ತಾ ಇದೆ ನಿಜವಾದ ಒಂದು ರಾಯಲ್ ಲೈಫ್ ಅದಲ್ಲ. ನಿಜವಾದ ಒಂದು ರಾಯಲ್ ಲೈಫ್ ಅಂದರೆ ಇದೆ. ಯಾಕಂತ ಹೇಳ್ತೀರಾ ನೋಡಿ, ನಾವು ಯಾವುದೇ ರೀತಿಯಾಗಿ ಮಾಸ್ಕ್ ಹಾಕಿಲ್ಲ, ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಜನನೇ ಇಲ್ಲ ನೋಡಿ. ನನ್ನ ಸುತ್ತಮುತ್ತ ನೋಡಿ, ಯಾರೂ ಇಲ್ಲ. ಅಂದರೆ ಪಕ್ಷಿಗಳಿದ್ದಾವೆ, ಪಕ್ಷಿಗಳು ಕೂಗೋದು ನೀವು ಕೇಳ್ತಾ ಇರ್ಬೋದು, ಅದಾಗಿ ಮರಗಳಿದ್ದಾವೆ ನೋಡಿ. ರಾಯಲ್ ಲೈಫ್ ಅಂದರೆ ಇದು. ಆ ಸಿಟಿನಲ್ಲಿ ಆ ಒಂದು ಪೊಲ್ಯೂಷನ್ನಲ್ಲಿ ಆ ಒಂದು ಹೊಗೆನಲ್ಲಿ ಮಾಸ್ಕ್ ಹಾಕ್ಕೊಂಡು ಪೊಲೀಸ್ ಅವ್ರ ಕೈಯಾಗ ಏಟುಗಳು ತಿನ್ಕೊಂಡು ಫೈನ್ ಹಾಕ್ಕೊಂಡು ಅವ್ರಿಗೆ ಇದು ಮಾಡಿಕೊಂಡು ಯಾರಿಗೆ ಬೇಕಾ ಲೈಫು ನೋಡಿ. ನೆಮ್ಮದಿ ಜೀವನ ಅಂದರೆ ಇದಲ್ವಾ ನೋಡಿ. ಎಷ್ಟು ಆರಾಮಾಗಿದ್ದೀರಿ ನಾವು, ಫ್ರೀಡಮ್ಮಾಗಿ, ಯಾರು ಕೇಳೋರಿಲ್ಲ ಮಾಡೋರಿಲ್ಲ. ಇಡೀ ದೇಶಕ್ಕೆ ಲಾಕ್ಡೌನ್ ಆದರೂ ಕೂಡ ನಮಗಂತೂ ಲಾಕ್ಡೌನ್ ಇಲ್ಲ ನೋಡಿ. ಆರಾಮಾಗಿ ನಮ್ಮ ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇದ್ದೀರಿ, ಎಲ್ಲಿ ಬೇಕಾದ್ರೂ ಇದು ಮಾಡ್ತಾ ಇದ್ದೀರಿ. ಅದೇ ಸಿಟಿಗಳಲ್ಲಿ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಯಾಕೆ ಭಯ ನೋಡಿ ಫ್ರೆಂಡ್ಸ್. ನಿಜವಾದ ಜೀವನ ಅಂದರೆ ಇದೆ. ಯಾಕಂತೇಳಿದ್ರೆ ನಮ್ಮಂಥ ರೈತರು ತುಂಬ ಜನ ನೋಡಿದ್ದೀರಿ, ಆ ಒಂದು ಸಿಟಿಗೆ ಅಡ್ಜಸ್ಟ್ ಆಗಿ ಆ ಒಂದು ಸಿಟಿನ ಆ ಸಿಟಿ ಇದಕ್ಕೆ ಬೆರಗಾಗಿ ಅಲ್ಲಿ ಹೋಗಿ ಜೀವನ ಮಾಡ್ತಾರೆ. ಅಂದರೆ ತೋಟದಲ್ಲಿದ್ದು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು,
ಆದರೆ ಅದನ್ನೆಲ್ಲ ಬಿಟ್ಟು ಯಾವನೋ ಕೆಲಸ ಕೊಡ್ತಾನೆ, ಯಾವನೋ ಒಂದು 10,000 ರೂಪಾಯಿ ಕೊಡ್ತಾನೆ ಅಂದ್ಬಿಟ್ಟು ಹೋಗಿ ಅವ್ನ ಕೈ ಕೆಳಗಡೆ ಕೆಲಸ ಮಾಡ್ತಿರಲ್ವಾ, ನಮ್ಗೆ ನಾಚಿಕೆ ಆಗಬೇಕು ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ನಾವೇನು ಯಾವುದೇ ರೀತಿಯಾಗಿ ನಾವು ಕೆಲಸಕ್ಕೆ ಹೋಗಿಲ್ಲ, ನಾವು ಹುಟ್ಟಿದಾಗಿಂದ ನಾವು ತೋಟ ಮಾಡ್ತಾ ಇದ್ದೀರಿ, ನಾವು ಹುಟ್ಟಿದಾಗಿಂದ ಇಲ್ಲೇ ಇದ್ದೀರಿ, ಸಾಯೋವರೆಗೂ ಇಲ್ಲೇ ಇರ್ತೀರಿ ನೋಡಿ. ನಿಜವಾದ ಲೈಫ್ ಅಂದರೆ ಇದು. ಯಾಕಂತೇಳಿದ್ರೆ ರೈತರು ಎಲ್ಲ ಸೌಕರ್ಯ ಇಟ್ಕೊಂಡು ಕೆಲವ್ರು ಇರ್ತಾರೆ, ಎಲ್ಲ ಸೌಕರ್ಯ ಇತ್ಕೊಂಡು ನೀರುಗಳು ಇತ್ಕೊಂಡು ಜಮೀನು ಇತ್ಕೊಂಡು ಇನ್ನೊಬ್ಬನ ಹತ್ರ ಯಾವನ 10,000 ರೂಪಾಯಿ ಕೊಡ್ತಾನಂತ ಹೋಗಿ ಅವನ ಹತ್ರ ಕೆಲಸ ಮಾಡ್ತೀರ, ಏನು ಸಿಗುತ್ತೆ ಅದರಿಂದ? ಹಾಂ, 10 ಜನಕ್ಕೆ ಅನ್ನ ಹಾಕೋರು ನಾವು, ಒಂದು ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬನ ಹತ್ರ ಕೈ ಚಾಚೋದು ಯಾವುದು ಸೇರಿಲ್ಲ ನೋಡಿ. ಲಾಕ್ಡೌನ್ ಆಯಿತು, ಇನ್ನೊಂದಾಯಿತು, ಎಲ್ಲ ಟೋಟಲ್ಲಾಗಿ ಬಿಸ್ನೆಸ್ ಬಂದಾಯಿತು. ಆದರೆ ನಮ್ಮ ರೈತ್ರದ್ದು ಬಿಸ್ನೆಸ್ ಏನೋ ನಡ್ಡಲ್ಲ ಆಯಿತಾ? ಏನೂ ಇಲ್ಲ, ಏನೋ ಸ್ವಲ್ಪ ಬೆಲೆ ಕಮ್ಮಿ ಆಗಿದೆ, ಓಕೆ ಅಡ್ಜಸ್ಟ್ ಮಾಡ್ಕೊಳೋಣ. ಹಾಗೆ ಫ್ರೆಂಡ್ಸ್, ತಿರ್ಗಾ ಮತ್ತೆ ಹೇಳ್ಬೇಕಂತೇಳಿದ್ರೆ ಕಳೆ ಸೀಪಾಳ್ಯ ಮಾರ್ಕೆಟ್ಟು ಸೋಮವಾರದಿಂದ ಬಂದ್ ಮಾಡ್ತಾರಂತೆ, ಬೇರೆ ಕಡೆ ಶಿಫ್ಟ್ ಮಾಡ್ತಾರಂತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ. ಒಂದೆರಡು ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೇಬೇಕು. ಹೋದ ವರ್ಷ ಕೂಡ ಮಾಡ್ಕೊಂಡು ಹೋದ್ರಿ, ಈ ವರ್ಷ ಕೂಡ ಮಾಡ್ಕೊಳ್ಬೇಕು, ಇನ್ನು ಅದು ಎಷ್ಟು ವರ್ಷ ಮಾಡ್ಕೊಬೇಕೋ ಗೊತ್ತಿಲ್ಲ. ಈ ಒಂದು ಕರ್ಮ ಯಾವಾಗ ಮುಗಿಯುತ್ತೋ ಕೂಡ ಗೊತ್ತಿಲ್ಲ. ಆದಷ್ಟು ಬೇಗ ಈ ಕರ್ಮ ಮುಗಿಲಿ ಅಂತ ದೇವ್ರನ್ನ ಕೇಳ್ಕೊಳೋಣ. ದಯವಿಟ್ಟು ಫ್ರೆಂಡ್ಸ್, ಸಿಟಿಗಳಾಗಿರೋರು ದಯವಿಟ್ಟು ಹೇಳ್ತೀನಿ, ಸೋಷಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ, ಮನೆಯಿಂದ ಹೊರಗಡೆ ಬರಬೇಡ್ರಿ. ಎಷ್ಟು ನಾವು ಇದು ಮಾಡ್ತಿರೋ, ಎಷ್ಟು ನಾವು ನಮ್ಮ ಬಗ್ಗೆ ನಾವು ಕೇರ್ ತಗೊತಿರೋ, ಅಷ್ಟು ದೇಶಕ್ಕೆ ನೀವು ದೇಶದ ಬಗ್ಗೆ ಕೇರ್ ತಗೊಂಡೋಗ್ಬಿಡಿ. ನಿಮ್ಮ ಬಗ್ಗೆ ನೀವೇ ಕೇರ್ ತಗೊಳ್ಳಿ, ದೇಶದ ಬಗ್ಗೆ ತಾನಾಗ ತಾನೇ ಮುಗಿದೋಗುತ್ತೆ ಅಂತ ಹೇಳ್ತಾ, ಹಾಗೆ ನೋಡಿ ನಿಮ್ಮದು ಜೀವನ ಅಂದರೆ ಇದಲ್ವಾ? ಸೋಷಲ್ ಡಿಸ್ಟೆನ್ಸ್ ಇಲ್ಲ ನೋಡಿ, ಎಂಥ ಗಾಳಿ ಬರ್ತಾ ಇದೆ, ಎಂಥ ಒಂದು ವಾತಾವರಣ ನೋಡಿ, ಒಂದು ಕಾಗೆ ಇಲ್ಲ, ಒಂದು ನೆರೆ ಇಲ್ಲ, ಆರಾಮಾಗಿದೆ. ಗಿಡ ಮರಿಗಳ ಜೊತೆ ಆರಾಮಾಗಿದ್ದೀರಿ ನಾವು. ಇದೇ ಥರ ನೀವು ಇರಿ ಸಿಟಿನಲ್ಲಿ, ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಹೋಗಿ ಅಲ್ಲಿ ಯಾವುದೋ ಕೈ ಕಾಲು ಕಡೆ ಕೆಲಸ ಮಾಡೋ ಬದಲು ನಮ್ಮ ತೋಟದಲ್ಲಿ ನಮ್ಮ ಜಮೀನುಗಳಿಗೆ ದುಡಿಯೋಣ, ನಾವೇ ಬೆಳೆಯೋಣ, ನಾವೇ ಒಂದು 4 ಜನಕ್ಕೆ ಕೆಲಸ ಕೊಡೋಣ ಪ್ಲೀಸ್. ಆ ಥರ ಒಂದು ಆಸೆ ಇದ್ದರೆ ಬಿಟ್ಬಿಡಿ, ಯಾರೂ ಸಿಟಿಗಳಿಗೆ ಹೋಗಬೇಡಿ ನೋಡಿ. ರಿಯಲ್ ಲೈಫ್ ಅಂದರೆ ಇದು ಅಲ್ವಾ? ಹಾಗೆ ಫ್ರೆಂಡ್ಸ್, ಒಂದು 2 ವರ್ಷದಿಂದ ಬ್ಯಾಕ್ ಅಂದರೆ ಒಂದು 2 ವರ್ಷದಿಂದ ರೈತರು ಹೆಣ್ಣು ನೋಡೋಕೆ ಬರ್ತಾರೆ ಅಂದರೆ 10 ಹೆಜ್ಜೆ ಹಿಂದೆ ಇರೋರು, ಅದೇ ಫಾರಿನ್ನವರು ಹೆಣ್ಣು ನೋಡೋಕೆ ಬರ್ತೀನಿ ಅಂತ ಹೇಳಿದ್ರೆ 10 ಹೆಜ್ಜೆ ಮುಂದೆ ಇರೋರು, ಇವತ್ತಿನ ದಿನ ಫಾರಿನ್ನವ್ರು ಹೆಣ್ಣು ನೋಡೋಕೆ ಬರ್ತಾರೆ ಅಂತೇಳಿ 100 ಕಿಲೋಮೀಟ್ರ್ ದೂರ ಇರ್ತಾರೆ ಅಲ್ವಾ? ನೋಡಿ, ಅವ್ರಿಗೆ ಪಾಠ ಕಲಿಸ್ಬೇಕಂತ ಬಂದಿದ್ದೀವಿ ಏನೋ ನಮ್ಮ ತಾಯಣ್ಣ, ನನಗೆ ಗೊತ್ತಿಲ್ಲ. ಓಕೆ, ಎಲ್ಲರಿಗೂ ತುಂಬ ಚೆನ್ನಾಗಿ ಪಾಠ ಕಲಿಸ್ತಾ ಇದೆ. ಯಾಕಂದರೆ ನೋಡ್ತಾ ಇದ್ದೀರಾ, ಎಲ್ಲ ಮರಗಳನ್ನ ಕಡ್ದಾಕೋದು, ಅರಣ್ಯನೇ ನಾಶ ಮಾಡೋದು, ಎಲ್ಲ ತಾನಾಗ ತಾನೇ ನಾವೇ ಮಾಡ್ಕೊಂಡಿರೋದು, ಇದ್ಯಾವುದೇ ರೀತಿಯಾಗಿ ಬಂದಿರಲ್ಲ, ನಾವಾಗ ನಾವೇ ಮಾಡ್ಕೊಂಡಿರೋದು ಇಲ್ಲಿಂದ ಚೆನ್ನ. ನೀವೇನು ಜಾಸ್ತಿ ನೋಡಿ, ನಮ್ಮಂಗೆ ನೋಡು, ಸುಮಾರು ಒಂದು 100 ಸಸಿಗಳನ್ನ ನಾವು ನೆಟ್ಟಿದ್ದೀರಿ. ನೀವು 100 ಸಸಿ ನೋಡೋದು ಬೇಡ, ನಿಮ್ಮ ಮನೆ ಮುಂದೆ ಒಂದು ಗಿಡ ನೆಡಿ, ನಿಮ್ಮ ಜಮೀನುಗಳಿಗೆ ಒಂದು 10 ಗಿಡ ನೆಡಿ ಸಾಕು, ಒಂದು ಮನುಷ್ಯನ ಒಂದು ಗಿಡ ನೆಟ್ಟಿದ್ರೆ ಸಾಕು. ಇವತ್ತಿನ ದಿನ ದೇಶದ ಜನಸಂಖ್ಯೆ ಎಷ್ಟಿದೆ ನೀವೇ ತಿಳ್ಕೊಳ್ಳಿ. ಆ ಥರ ಒಬ್ಬರು ಒಂದು ಮರ ನೆಟ್ಕೋಬೋದ್ರೆ ಅರಣ್ಯನೇ ಒಂದು ತಿರ್ಗಾ ನಾವು ಮಾಡ್ಬೋದು. ಅದೇ ಥರ ನೀವು ಬೆಳೆಸಿ ಈ ಥರ ಒಂದು ಮುಂದಿನ ಪೀಳಿಗೆಗೆ ಈ ಥರ ಒಂದು ಬರೋದೇ ಬೇಡ. ಯಾಕಂದರೆ ಕನಸಲ್ಲೂ ಕೂಡ ನೆನೆಸ್ಕೊಳೋದು ಬೇಡ, ಯಾಕಂದರೆ ಅಷ್ಟು ಲಾಸ್ ಆಗಿದೆ, ಪ್ರತಿಯೊಬ್ಬರಿಗೂ ಲಾಸ್ ಆಗಿದೆ, ನನಗೆ ಲಾಸ್ ಆಗಿಲ್ಲ ಅನ್ನೋರಿಲ್ಲ, ಎಲ್ಲರಿಗೂ ಲಾಸ್ ಆಗಿದೆ. ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ಇಲ್ಲಿಂದ ಆಚೆನ ಒಬ್ಬರನ್ನ ಒಂದು ಗಿಡ ನೆಡಿ, ಒಂದು ಗಿಡನ ಸಾಕಿ, ಅದು ತಲೆಮಾರುಗಳನ್ನು ಕೂಡ ಸಾಕುತ್ತೆ, ಅದು ಎಷ್ಟೋ ನಮ್ಗೆ ಒಳ್ಳೇದು ಮಾಡುತ್ತೆ ಅಲ್ವಾ? ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಒಳ್ಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.